नमस्ते विद्यार्थिगळे वेलकम टू बायो स्टडीज ಕಳೆದ ವಿಡಿಯೋಗಳಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ದೀವಿ ಯಾವುದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂಡ್ ದಿಸ್ ವಿಡಿಯೋ ಇಸ್ ದ ಥರ್ಡ್ ಪಾರ್ಟ್ 3 ಆಫ್ ದ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಕಳೆದ 1 ಮತ್ತು 2ನೇ ವಿಡಿಯೋದಲ್ಲಿ ನಾವು ಅರಿಸ್ಟಾಟಲ್ ಕ್ಲಾಸಿಫಿಕೇಶನ್ ಬಗ್ಗೆ ಕಲ್ತ್ವಿ ಮತ್ತೆ ಇಂಪಾರ್ಟೆಂಟ್ ಟರ್ಮ್ಸ್ ಅಂಡ್ ಡೆಫಿನಿಷನ್ಸ್ ವಿತ್ ಎಕ್ಸಾಂಪಲ್ಸ್ ಅನ್ನು ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ವಿ ಐ ಹೋಪ್ ಯು ಆರ್ ರಿಯಲಿ ವೆರಿ ವೆರಿ ಪರ್ಫೆಕ್ಟ್ ವಿತ್ ಆಲ್ ದೋಸ್ ವರ್ಡ್ಸ್ ಅದೆಲ್ಲ ಕಲ್ತಿದ್ವಲ್ಲ ಯಾವುದು ನ್ಯೂಟ್ರಿಷನ್ ಆಗಬಹುದು ऑटोट्रोप हेटरोट्रोप सैक्रोफाइटिक पैरासाइटिक प्रोकैरियोट्स यूकैरियोट्स सो इदेल्ला वर्ड्स फुल परफेक्ट आगे निमगे अर्थ आगिदे अंत अंदुकोतीनि ओके इन दिस वीडियो वी विल स्टार्ट द टू किंगडम क्लासिफिकेशन ओके एनिदु टू किंगडम क्लासिफिकेशन अंद्रे नाउ अरिस्टोटल क्लासिफिकेशन कल्तवल अरिस्टोटल ही डिवाइडेड द ऑर्गेनिजम्स इनटू प्लांट्स एंड एनिमल्स सो वंदु सस्य जाति मत्ते वंदु प्राणी जाति अंत अरिस्टोटल कलिसिकोट्रु ओके अदाद मेले इन द इयर 1758 कैरोलस लिनियस आई होप यू रिमेंबर दिस नेम कैरोलस लिनियस इज कॉल्ड द फादर ऑफ टैक्सोनॉमी नम फर्स्ट चैप्टर नल्ली कलितिद्वि ओके कैरोलस लिनियस एनु माडिद्रु टू किंगडम क्लासिफिकेशन अन्नुवंत ओंदु पद्धतियन्न अवरु इंट्रोड्यूस माडिद्रु ओके ಈ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಏನಾಯ್ತು ಅಂದ್ರೆ ಅರಿಸ್ಟಾಟಲ್ ತರಾನೇ ಕ್ಯಾರೋಲಸ್ ಲಿನಿಯಸ್ ಕೂಡ ಎಲ್ಲಾ ಜೀವಿಗಳನ್ನು ಎರಡು ಭಾಗವಾಗಿ ವಿಂಗಡಿಸಿದ್ರು ಒಂದು ಪ್ಲಾಂಟ್ ಮತ್ತೆ ಒಂದು ಅನಿಮಲ್ ಅರಿಸ್ಟಾಟಲ್ ತರಾನೇ ಸೇಮ್ ಬಟ್ ಡಿಫರೆನ್ಸ್ ಏನಪ್ಪಾ ಇಲ್ಲಿ ಅಂತಂದ್ರೆ ಆ ಸಸ್ಯ ಮತ್ತು ಪ್ರಾಣಿ ಏನಿತ್ತುವಲ್ಲ ಅವಕ್ಕೆ ಗ್ರೂಪ್ ಅಂತ ಕರೀದೇನೆ ಅವರು ಪರ್ಫೆಕ್ಟ್ ಆಗಿ ಅವನ ಒಂದು ಕಿಂಗ್ಡಮ್ ಅಂತ ಕರೆದ್ರು ಒಂದು ಸಸ್ಯ ಸಾಮ್ರಾಜ್ಯ ಒಂದು ಪ್ರಾಣಿ ಸಾಮ್ರಾಜ್ಯ ಅಂತ ಒಂದು ಕಿಂಗ್ಡಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಓಕೆ ಈ ಕಿಂಗ್ಡಮ್ ನ ಮತ್ತೆ ಫರ್ದರ್ ಕ್ಲಾಸ್ ಆರ್ಡರ್ ಜೀನಸ್ ಸ್ಪೀಸೀಸ್ ಅಂತಾನೂ ಡಿವೈಡ್ ಮಾಡಿದ್ರು ಯಾರು ಕ್ಯಾರೋಲಸ್ ಲಿನಿಯಸ್ ಓಕೆ ಸೋ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಕ್ಯಾರೋಲಸ್ ಲಿನಿಯಸ್ ಅಂಡ್ ಹೀ ಕ್ಯಾಟಗರೈಸ್ಡ್ ದ ಆರ್ಗಾನಿಸಮ್ಸ್ ಇಂಟು ಪ್ಲಾಂಟ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್ This is very very important, okay? But Aristotle ಏನ್ ಮಾಡಿದ್ರು ಅಂತಂದ್ರೆ ಕ್ಲಾಸಿಫೈ ಮಾಡಬೇಕಾದ್ರೆ ಒಂದು ಜೀವಿಯಲ್ಲಿರುವ ಸಿಂಪಲ್ ಕ್ಯಾರೆಕ್ಟರ್ಸ್ ಅಷ್ಟೇ ಅವರು ಕ್ರೈಟೀರಿಯಾ ಅಂತ ಕನ್ಸಿಡರ್ ಮಾಡಿದ್ರು ಬಟ್ ಕ್ಯಾರೋಲಸ್ ಲಿನಿಯಸ್ ಹೀ ಕನ್ಸಿಡರ್ಡ್ ಟೂ ಮೇನ್ ಕ್ಯಾರೆಕ್ಟರ್ಸ್ ಅಂದ್ರೆ ನ್ಯೂಟ್ರಿಷನ್ ಆಹಾರ ಪದ್ಧತಿ ಮತ್ತೆ ಲೋಕೋಮೋಷನ್ ಅಥವಾ ಮೊಬಿಲಿಟಿ ಅಂತಲೂ ಕರೀತಾರೆ ಆ ಜೀವಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗುತ್ತೋ ಅಥವಾ ಅದು ಒಂದೇ ಜಾಗದಲ್ಲಿ ಇರುತ್ತೋ ಸೋ ಆ ಲೋಕೋಮೋಷನ್ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಅನ್ನು ಕನ್ಸಿಡರ್ ಮಾಡಿ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು ಕ್ಯಾರೋಲಸ್ ಲಿನಿಯಸ್ ಸೋ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಾಸ್ ಮೇನ್ಲಿ ಬೇಸ್ಡ್ ಆನ್ ನ್ಯೂಟ್ರಿಷನ್ ದ ಮೋಡ್ ಆಫ್ ನ್ಯೂಟ್ರಿಷನ್ ಅಂಡ್ ಲೋಕೋಮೋಷನ್ ಓಕೆ ಸೋ ಡ್ಯೂರಿಂಗ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಲ್ ದ ಆಟೋಟ್ರೋಪ್ಸ್ I hope you remember what are autotrophs, the organisms which prepare their own food. ಅದಕ್ಕೆ second video ತುಂಬಾ important. ಅವೆಲ್ಲ words ನಿಮಗೆ perfect ಇದ್ರೇನೆ ಈ chapter full ಅರ್ಥ ಆಗೋದು okay? ನೋಡಿಲ್ಲ ಅಂತಂದ್ರೆ ಇನ್ನೊಂದ್ ಸತೆ ನೀವು part 2 video ಅದನ್ನ first ನೋಡಿ ಆಮೇಲೆ ಈ part 3 video ಅನ್ನ ನೋಡಿ okay? So during two kingdom classification, all the autotrophs were put under plant kingdom. ಅದೇ ತರ ಆಲ್ ದ ಹಿಟಿರೋಟ್ರೋಪ್ಸ್ ಹಿಟಿರೋಟ್ರೋಪ್ಸ್ ಅಂದ್ರೆ ದ ಆರ್ಗಾನಿಸಮ್ಸ್ ವಿಚ್ ಕೆನಾಟ್ ಪ್ರಿಪೇರ್ ದೇರ್ ಫುಡ್ ಸೊ ಆಟೋಟ್ರೋಪ್ಸ್ ಅನ್ನ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಹಾಕಿದ್ರು ಹಿಟಿರೋಟ್ರೋಪ್ಸ್ ಅನ್ನ ಅನಿಮಲ್ ಕಿಂಗ್ಡಮ್ ಅಲ್ಲಿ ಹಾಕಿದ್ರು ಅದು ಫಸ್ಟ್ ಕ್ಯಾರೆಕ್ಟರ್ ಓಕೆ ಸೆಕೆಂಡ್ ಏನ್ ಮಾಡಿದ್ರು ಅಂದ್ರೆ ಆಲ್ ನಾನ್ ಮೂವಿಂಗ್ ಆರ್ಗಾನಿಸಮ್ಸ್ ಸೊ ಯಾವ ಜೀವಿಗಳು ಅವ್ರ ಲೈಫ್ ಪೂರ್ತಿ ಒಂದೇ ಒಂದು ಜಗದಲ್ಲೇ ಫಿಕ್ಸ್ ಆಗಿ ಇರ್ತವೋ ಅವನ್ನೆಲ್ಲ ಅವ್ರು ಏನ್ ಮಾಡಿದ್ರು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಹಾಕ್ಬಿಟ್ರು ಆಮೇಲೆ द मूविंग ऑर्गेनिजम्स तो यहाँ जीवी गड़ो वंदु चलन शक्तियन्ना एन तोरिस कोड़ता हो अदेल्ला जीवी गड़न्ना एनिमल किंगडम नली ग्रुप माड़िद्रु सो दीज आर द टू मेन कैरेक्टर्स नीवु हेंगे हेळबहुदु अंद्रे ऑल द नॉन मूविंग ऑटोट्रॉप्स ऑल द नॉन मूविंग ऑटोट्रॉप्स दे आर ग्रुप्ड अंडर प्लांट किंगडम and all the moving heterotrophs they are grouped under animal kingdom okay so this was the classification given by Carolus Linnaeus hakadre ee plant kingdom nalli yav yav jeevi galanna avaru consider madidru antandre modalne dagi ella bacteria adavala bacteria nu plant kingdom alli hakidru amele algae
ಅಥವಾ ಆಲ್ಜೆ ಅಂತಾರೆ, ಆಲ್ಗೆ ಅಂತಾರೆ, ಪಾಚಿ ಅಂತ ಹೇಳ್ತೀವಲ್ಲ, ಆಲ್ಗೆನು ತಗೊಂಡು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಹಾಕಿದ್ರು. ಮತ್ತೆ ಫಂಜೈ ಅಂದ್ರೆ ಶಿಲೀಂಧ್ರಗಳು, ಆಮೇಲೆ ಆಲ್ ಪ್ಲಾಂಟ್ಸ್. ದಿಸ್ ಇಸ್ ವೆರಿ ಈಸಿ, ಯಾಕಂದ್ರೆ ಇಲ್ಲಿ ಪ್ಲಾಂಟ್ ಕಿಂಗ್ಡಮ್ ಇದೆ ಅಂತಂದ್ರೆ ಪ್ಲಾಂಟ್ಸ್ ಎಲ್ಲಾನು ಇದೇ ಕ್ಯಾಟಗರಿನಲ್ಲಿ ಹಾಕ್ಬೇಕು. ಸೊ ದ ಆರ್ಗಾನಿಸಮ್ಸ್ ವಿಚ್ ವೆರ್ ಕನ್ಸಿಡರ್ಡ್ ಆಸ್ ಪ್ಲಾಂಟ್ ಕಿಂಗ್ಡಮ್ ವಿಚ್ ಆರ್ ದೋಸ್ ಬ್ಯಾಕ್ಟೀರಿಯಾ, ಆಲ್ಗೆ, ಫಂಜೈ ಅಂಡ್ ಪ್ಲಾಂಟ್ಸ್. ಓಕೆ, ಅದೇ ತರ ಅನಿಮಲ್ ಕಿಂಗ್ಡಮ್ ನಲ್ಲಿ ಎಲ್ಲ ಅನಿಮಲ್ಸ್, ಆಲ್ ದ ಅನಿಮಲ್ಸ್ ಪ್ಲಸ್ ಪ್ರೋಟೋಜೋವನ್ಸ್. ಅನಿಮಲ್ ಕಿಂಗ್ಡಮ್ ನಲ್ಲಿ ಅನಿಮಲ್ಸ್ ಮತ್ತೆ ಪ್ರೋಟೋಜೋವನ್ಸ್ ಬೆಸ್ಟ್ ಎಕ್ಸಾಂಪಲ್ ಅಮೀಬಾ ಆಗ್ಬಹುದು ಅಥವಾ ಪ್ಯಾರಾಮಿಷಿಯಂ ಆಗ್ಬಹುದು. ಸೊ ಅನಿಮಲ್ಸ್ ಮತ್ತೆ ಪ್ರೋಟೋಜೋವನ್ಸ್ ಅನ್ನ ಅನಿಮಲ್ ಕಿಂಗ್ಡಮ್ ನಲ್ಲಿ ಕ್ಲಾಸಿಫೈ ಮಾಡಿದ್ರು. ಸೊ ದಿಸ್ ಈಸ್ ದ ಅಬೌಟ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಆಯ್ತಾ, ಈ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಸುಮಾರು ವರ್ಷಗಳವರೆಗೂ ಇದನ್ನ ಪಾಲಿಸಿದ್ರು. ಬಟ್ ಆಮೇಲೆ ಈ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನುವಂಥದ್ದು ಸರಿಯಾದ ಕ್ಲಾಸಿಫಿಕೇಶನ್ ಪದ್ಧತಿ ಇಲ್ಲ ಅಂತ ಕೆಲವೊಬ್ಬರು ಸೈಂಟಿಸ್ಟ್ ಪ್ರೂವ್ ಮಾಡಿದ್ರು. ಸೊ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಕೆಲವೊಂದು ಕೊರತೆಗಳು ಕಂಡು ಬಂತು. ವಿ ಕಾಲ್ ದೆಮ್ ಆಸ್ ಲಿಮಿಟೇಷನ್ಸ್ ಆರ್ ಡಿಮೆರಿಟ್ಸ್. ಓಕೆ, ದೋಷಗಳು ಅಂತಾನು ಹೇಳ್ಬೋದು ನೀವು. ಸೊ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಎದಕ್ಕೆ ಫೇಲ್ ಆಯ್ತು ಅಂತಂದ್ರೆ, ದ ಫಸ್ಟ್ ರೀಸನ್ ದಟ್ ಈಸ್ ದ ಲಿಮಿಟೇಷನ್ ಆರ್ ಡಿಸ್ಅಡ್ವಾಂಟೇಜ್ ಆರ್ ಡಿಮೆರಿಟ್. ಸೊ ಮೊದಲನೇ ಕೊರತೆ ಏನು ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂದ್ರೆ, ಈ ತರ ಪ್ಲಾಂಟ್ ಕಿಂಗ್ಡಮ್ ಮತ್ತೆ ಅನಿಮಲ್ ಕಿಂಗ್ಡಮ್ ತರ ಕ್ಲಾಸಿಫೈ ಮಾಡಬೇಕಾದ್ರೆ ಆಲ್ ದ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಇದಾವಲ್ಲ, ದೇ ಆರ್ ಮಿಕ್ಸ್ಡ್ ವಿತ್ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಡ್ಯೂರಿಂಗ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ದ ಪ್ರೊಕ್ಯಾರಿಯೋಟ್ಸ್ ಅಂಡ್ ಯುಕ್ಯಾರಿಯೋಟ್ಸ್, ಅಗೇನ್ ಸೆಕೆಂಡ್ ವಿಡಿಯೋ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಕ್ಯಾರಿಯೋಟ್ಸ್ ಗೆ ಎಕ್ಸಾಂಪಲ್ ಯಾವ್ದಿತ್ತು, ಬ್ಯಾಕ್ಟೀರಿಯಾ ಇತ್ತು, ಯುಕ್ಯಾರಿಯೋಟ್ಸ್ ಗೆ ಪ್ಲಾಂಟ್ಸ್ ಇತ್ತು. ಓಕೆ, ಇಲ್ಲಿ ನೋಡಿ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಏನಿದು, ಇದು ಪ್ರೊಕ್ಯಾರಿಯೋಟ್. ಹೌದಾ, ಸೊ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ಪ್ರೊಕ್ಯಾರಿಯೋಟ್ಸ್ ವೇರ್ ದರ್ ಇಸ್ ನೋ ಪರ್ಫೆಕ್ಟ್ ನ್ಯೂಕ್ಲಿಯಸ್, ಇಟ್ ಈಸ್ ಮಿಕ್ಸ್ಡ್ ವಿತ್ ಪ್ಲಾಂಟ್ಸ್. ಓಕೆ, ಸೊ ಈ ಪ್ರೊಕ್ಯಾರಿಯೋಟ್ಸ್ ಮತ್ತೆ ಯುಕ್ಯಾರಿಯೋಟ್ಸ್ ಅವೆರಡು ಬೇರೆ ಬೇರೆ ಇದ್ರು, ಅವೆರಡನ್ನು ತಗೊಂಡು ಒಂದೇ ಕಿಂಗ್ಡಮ್ ನಲ್ಲಿ ಹಾಕಿದ್ರು, ಪ್ಲಾಂಟ್ ಕಿಂಗ್ಡಮ್. ಸೊ ಅದು ಮೊದಲನೇ ದೋಷ, ಮೊದಲನೇ ಕೊರತೆ ಅಥವಾ ದ ಫಸ್ಟ್ ಲಿಮಿಟೇಷನ್. ಓಕೆ, ದ ಸೆಕೆಂಡ್ ಒನ್ ವಾಸ್ ಆಲ್ ದ ಆಟೋಟ್ರಾಪ್ಸ್, ಓಕೆ, ದೇ ಆರ್ ಮಿಕ್ಸ್ಡ್ ವಿತ್ ಹಿಟಿರೋಟ್ರಾಪ್ಸ್. ಸೊ ಆಟೋಟ್ರಾಪ್ಸ್ ಮತ್ತೆ ಹಿಟಿರೋಟ್ರಾಪ್ಸ್ ಎಲ್ಲೇ ಕಲ್ತಿದ್ವಿ, ಇಟ್ ಈಸ್ ಅ ಟೈಪ್ ಆಫ್ ನ್ಯೂಟ್ರಿಷನ್ ನಲ್ಲಿ ಕಲ್ತಿದ್ವಿ. ಆಟೋಟ್ರಾಪ್ಸ್ ಗೆ ಎಕ್ಸಾಂಪಲ್ಸ್ ಯಾವ್ದು, ಪ್ಲಾಂಟ್ಸ್. ಹೌದಾ, ಹಿಟಿರೋಟ್ರಾಪ್ಸ್ ಗೆ ಎಕ್ಸಾಂಪಲ್ ಯಾವ್ದು, ಫಂಜೈ ಅಥವಾ ಶಿಲೀಂಧ್ರ. ಸೊ ಬೇರೆ ಬೇರೆ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಜೀವಿಗಳನ್ನು ಅವೆರಡನ್ನೂ ಒಟ್ಟಿಗೆ ತಗೊಂಡು ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಹಾಕಿದ್ರು, ಯಾವಾಗ, ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಲ್ಲಿ. ಎಕ್ಸಾಂಪಲ್ ಯಾವ್ದು, ಇಲ್ಲಿ ನೋಡಿ, ಪ್ಲಾಂಟ್ಸ್ ವಿಚ್ ಈಸ್ ಎ ಆಟೋಟ್ರೋಪ್, ಇಟ್ ಕ್ಯಾನ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಬಟ್ ಫಂಜಾ ಏನು, ಇದು ಹಿಟಿರೋಟ್ರಾಪ್ಸ್, ಇಟ್ ಈಸ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್. ಸೊ ಆಟೋಟ್ರಾಪ್ಸ್ ಮತ್ತೆ ಹಿಟಿರೋಟ್ರಾಪ್ಸ್ ಅನ್ನ ಒಂದೇ ಕಿಂಗ್ಡಮ್ ನಲ್ಲಿ ಸೇರಿಸಿದ್ದಕ್ಕೆ ಅದು ಕೂಡ ಒಂದು ಕೊರತೆ ಆಯ್ತು ಅಥವಾ ಒಂದು ದೋಷ ಆಯ್ತು ಇಲ್ಲಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಇದೆ, ಯಾವ್ದಂದ್ರೆ ಯುಕ್ಲೀನಾ. ಸೊ ಯುಕ್ಲೀನಾ ಅಂತೂ ಒಂದು ಜೀವಿ, ನೀವು ನೋಡಿರಬಹುದು ಅಥವಾ ಎಲ್ಲಾದ್ರೂ ಕಲ್ತಿರ್ಬಹುದು ನಿಮ್ ಪ್ರಿವಿಯಸ್ ವಿಡಿಯೋಸ್ಗಳಲ್ಲಿ. ಸೊ ಈ ಯುಕ್ಲೀನಾ ಅನ್ನುವಂಥದ್ದು ಇಲ್ಲಿ ಪ್ರೋಟೋಜೋವನ್ಸ್ ಅಲ್ಲಿ ಮುಂಚೆ ಅದನ್ನ ಕನ್ಸಿಡರ್ ಮಾಡಿದ್ರು. ಓಕೆ, ಈ ಯುಕ್ಲೀನಾ ಏನಿದೆಯಲ್ಲ, ಇದ್ರ ಒಳಗಡೆ ಕ್ಲೋರೋಫಿಲ್ ಇರುತ್ತೆ, ಅದಕ್ಕೆ ಅದು ಆರಾಮವಾಗಿ ದ್ಯುತಿಸಂಶ್ಲೇಷಣ ಕ್ರಿಯೆಯನ್ನ ಮಾಡಿ ಇಟ್ ಈಸ್ ಆಟೋಟ್ರೋಪ್ ಆಗ್ಬಿಡುತ್ತೆ, ಬಿಕಾಸ್ ಇಟ್ ಈಸ್ ಪ್ರಿಪೇರಿಂಗ್ ಇಟ್ಸ್ ಓನ್ ಫುಡ್. ಬಟ್ ಈ ಯುಕ್ಲೀನಾ ಅನ್ನುವಂಥದ್ದನ್ನ ಅನಿಮಲ್ಸ್ ಜೊತೆ, ಅನಿಮಲ್ಸ್ ಅಂದ್ರೆ ಅದು ಹಿಟಿರೋಟ್ರೋಪ್ಸ್ ಇರುತ್ತೆ, ಹೌದಾ. ಸೊ ಆಟೋಟ್ರೋಪಿಕ್ ಯುಗ್ಲೀನಾ ಈಸ್ ಪ್ಲೇಸ್ಡ್ ವಿತ್ ಹಿಟಿರೋಟ್ರೋಪಿಕ್ ಅನಿಮಲ್ಸ್. ಓಕೆ, ಸೊ ಆಹಾರವನ್ನ ತಾನೇ ತಯಾರಿಸಿಕೊಳ್ಳುವ ಒಂದು ಜೀವಿಯನ್ನ ಯಾವ ಜೀವಿ ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡೆಂಟ್ ಆಗಿದೆಯೋ ಅದೆರಡನ್ನು ಮಿಕ್ಸ್ ಮಾಡಿ ಒಂದೇ ಒಂದು ಕಿಂಗ್ಡಮ್ ಅಂದ್ರೆ ಅನಿಮಲ್ ಕಿಂಗ್ಡಮ್ ನಲ್ಲಿ ಹಾಕಿದ್ರು. ಓಕೆ, ಸೊ ದಟ್ ವಾಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ ಹಿಯರ್. ಓಕೆ, ನೌ ಥರ್ಡ್ ಒನ್ ವಾಸ್ ಡ್ಯೂರಿಂಗ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ದ ಯುನಿಸೆಲ್ಯುಲರ್ ಅಂಡ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ನಾಟ್ ಡಿಫ್ರೆನ್ಶಿಯೇಟೆಡ್. ವಾಟ್ ಆರ್ ದೀಸ್ ಯುನಿಸೆಲ್ಯುಲರ್ ಅಂಡ್ ಮಲ್ಟಿ ಸೆಲ್ಯುಲರ್? ಏಕಕೋಶೀಯ ಜೀವಿ ಮತ್ತು ಬಹುಕೋಶೀಯ ಜೀವಿ. ಎಕ್ಸಾಂಪಲ್ ಯಾವ್ದು ಅಂತಂದ್ರೆ, ಸಿ ಬ್ಯಾಕ್ಟೀರಿಯಾ ಏನಿದಾವಲ್ಲ, ಬ್ಯಾಕ್ಟೀರಿಯಾ ಯಾವತ್ತು ಯುನಿಸೆಲ್ಯುಲರ್ ಇರ್ತವೆ. ಬಟ್ ಹೌ ಅಬೌಟ್ ಪ್ಲಾಂಟ್ಸ್? ಪ್ಲಾಂಟ್ಸ್ ಆರ್ ಆಲ್ವೇಸ್ ಮಲ್ಟಿ ಸೆಲ್ಯುಲರ್, ಹೌದಾ. ಮತ್ತೆ ಪ್ರೋಟೋಜೋವನ್ಸ್ ಬೆಸ್ಟ್ ಎಕ್ಸಾಂಪಲ್. ಪ್ರೋಟೋಜೋವನ್ಸ್ ಇರ್ತಾವಲ್ಲ, ಅವು ಯುನಿಸೆಲ್ಯುಲರ್.
ओके अमीबा एक कोशीयन बहुकोशीयन अमीबा विच इज अ प्रोटोजोवन इट इज अ एक कोशीय जीवी सो दिस यूनिसेल्युलर ऑर्गेनिजम्स आर मिक्स्ड विथ एनिमल्स विच आर मल्टी सेल्युलर सो इल्ली यूनिसेल्युलर ऑर्गेनिजम्स ना तगोंडु मल्टी सेल्युलर ऑर्गेनिजम जोते मिक्स माडि अदेरडन्नु ओंदे किंगडम अल्ली इंट्रोड्यूस माड्बिट्रु यावाग टू किंगडम क्लासिफिकेशन अल्ली ओके सो दैट वाज द थर्ड लिमिटेशन The fourth limitation was simple organisms. Okay, they are grouped with highly evolved organisms. Okay, highly evolved antandre avu ella reetiyindalu avu characters nalli avu highly categorized agirthave. Like ivaga sankirna jeevigalu antanu karitare yavudanna highly evolved organisms na. Example yavu andre बैक्टीरिया ना प्रोकैरियोट अंत कल्तिद्वल बैक्टीरिया सिंपल जीवी सरल जीवी हौदा इट इज मेड अप ऑफ अ सिंगल सेल यूनिसेल्युलर ऑर्गेनिज्म सो ई रीति सरल जीवियन्न हाईली एवॉल्व्ड सस्यगळ जोते मिक्स माड्दंग आयतिल्ल याकंद्रे ना नेक्स्ट चाप्टर नल्ली थर्ड चाप्टर नल्ली प्लांट किंगडम अंत इदे अल्ली डिफरेंट टाइप्स ऑफ प्लांट्स अन्न स्टडी माड्तीवि हौदा प्लांट्स अग्दि एवॉल्व आगि संकीर्णवन्न प्लांट ग्रूप इदे एंजियोस्पर्म अंत सो सिंपल आर्गानिजम्स तगोंडु हाईली एवॉल्व्ड एंजियोस्पर्म तर प्लांट्स जोते मिक्स माडि अदेरडन्नु ओंदे किंगडम नल्ली अंद्रे प्लांट किंगडम नल्ली सेरिसिदरु यावाग टू किंगडम क्लासिफिकेशन नल्ली अदु कूड ओंदु इल्ली लिमिटेशन अथवा डिमेरिट्स अंत कन्सिडर आयतु So example yavudu illi simple organisms like bacteria okay they are placed with highly evolved plants okay like angiosperms so idellava yenu two kingdom classification na enantare doshagalu anta karitare athwa limitations of two kingdom classification so all this you have to remember very very important for your CET NEET athwa board exam So, two kingdom classification, quick revision, introduced by Carolus Linnaeus. He considered two characters, nutrition and locomotion. Plant kingdom with bacteria, algae, fungi and plants. Animal kingdom with animals and protozoans. Four limitations, pro and eukaryotes grouped together. Auto and heterotrophs grouped together. Unicellular and multicellular again grouped together. Simple and highly evolved organisms grouped together. So, yake two kingdom classification fail aitu antandre bere bere iruvanta jeevigalannu ottige maadi adanna onde gumpinalli serisidakke two kingdom classification ruled out aitu. Okay, ee bacteria, algae, fungi matte plants anna kelavond book nalli en kottidare andre apart from nutrition and locomotion Carolus Linnaeus सेल वॉल कैरेक्टर कन्सिडर में बुक ना सूम्न गोतिरली अंत सेल वॉल अंतर्रे ये सेल तक सेल मेम्ब्रेन अरगडे इन लेयर अद्वान ना सेल वॉल अंत करिती बैक्टीरिया आल्गे फंजाय मत्ते प्लांट्स इव नालकरल्लू सेल वॉल इरोद्रिंद आ नालकन्नू Carolus Linnaeus प्लांट किंगडम ओळगडेने सेरिसिद्रु अंत ಕೆಲವೊಂದು ಬಾರಿ ಕೆಲವೊಂದು ಬುಕ್ಸ್ ನಲ್ಲಿ ಕೊಟ್ಟಿದ್ದಾರೆ ಸೋ ಜಸ್ಟ್ ಇದನ್ನ ನೆನಪಿಟ್ಕೊಳ್ಳಿ ಅಷ್ಟೇ ಓಕೆ ಸೋ ದಿಸ್ ಇಸ್ ಆಲ್ ಅಬೌಟ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 3 ಕಿಂಗ್ಡಮ್ 4 ಕಿಂಗ್ಡಮ್ ಬಗ್ಗೆ ಕಲಿಯೋಣ ಸೋ ಈ ಕ್ಲಾಸಿಫಿಕೇಶನ್ ಸಿಸ್ಟಮ್ ಇದೆಯಲ್ಲ ಬೇರೆ ಬೇರೆ ಸೈಂಟಿಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಅನಿಮಲ್ಸ್ ಸಾರಿ ಆರ್ಗಾನಿಸಮ್ಸ್ ಅನ್ನು ಕ್ಲಾಸಿಫೈ ಮಾಡಿದ್ರು ಅದೆಲ್ಲವನ್ನೂ ಕಲಿತು ಲಾಸ್ಟ್ ಗೆ ಈ ಪ್ರೆಸೆಂಟ್ ಅಲ್ಲಿ ಯಾವ ತರ ಕ್ಲಾಸಿಫೈ ಮಾಡಿದ್ದಾರೆ ಅನ್ನೋ ಬಗ್ಗೆನೂ ಕಲಿಯೋಣಂತೆ ಓಕೆ So this video is all about two kingdom classification. We'll meet again in the next video with a new topic. Okay? Thank you for watching.